ಅದ್ರಿಂದ ಅದ್ರ ಮುಖಾಂತರ ಹಿಂದೂಗಳನ್ನ ನಮ್ಮ ಕಡೆ ಸೆಳಿಬೇಕು ಅಂತೇಳಿ ಮಾಡ್ತಾ ಇರತಕ್ಕಂಥ ಪ್ರಯತ್ನ. ಆದರೆ ಅವ್ರ ಸರ್ಕಾರಗಳಿದ್ದಾಗಲೇ ಯಡಿಯೂರಪ್ಪನವರಿದ್ದಾಗಲ ಎಲ್ಲರೂ ಕೂಡ ಟಿಪ್ಪು ಜಯಂತಿ ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ಟಿಪ್ಪು ಅವ್ರ ಬಗ್ಗೆ ಸರ್ಕಾರಿ ಎಲ್ಲ ಪುಸ್ತಕಗಳನ್ನು ಕೂಡ ಅವ್ರ ಬಗ್ಗೆ ಒಳ್ಳೆಯ ರೀತಿಯಲ್ಲಿ ಬರ್ತಿದ್ದಾರೆ. ಟಿಪ್ಪು ಅವ್ರ ಬಗ್ಗೆ ಟಿ ವಿ ಸೀರಿಯಲ್ಗಳು ಬಂದಿದೆ, ಟಿಪ್ಪು ಅವ್ರ ಬಗ್ಗೆ ಅನೇಕ ನಾಟಕಗಳನ್ನು ನಡೆದಿದೆ. ಯಾವತ್ತೂ ಕೂಡ ಒಂದು ದಿವಸನೂ ಇವ್ರು ಯಾರೂ ಪ್ರೊಟೆಸ್ಟ್ ಮಾಡಿಲ್ಲ. ಇವತ್ತು ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ಚುನಾವಣೆ ಹತ್ರ ಇದೆ ಮತ್ತು ಟಿಪ್ಪು ಅವರ ಬಗ್ಗೆ ಈ ರೀತಿಯಾಗಿ ಕೆಟ್ಟದಾಗಿ ಮಾತಾಡಿ ಕೆಲವೊಂದು ಕಡೆ ಅವರ ಒಂಥರ ಹಿಂದೂ ವಿರೋಧಿ ಮತ್ತು ಒಂದು ದೇಶದ್ರೋಹಿ ಈ ರೀತಿಯಾಗಿ ಎಲ್ಲ ಮಾತಾಡ್ತಾರೆ. ಆದರೆ ಟಿಪ್ಪು ಅವರ ಜೀವನ ಚರಿತ್ರೆ ನಮ್ಮೆಲ್ಲರ ಮುಂದೆ ಇದೆ, ನಮ್ಮ ರಾಜ್ಯದ ಇತಿಹಾಸದಲ್ಲಿದೆ. ಮೈಸೂರಿನ ಸಾಮ್ರಾಜ್ಯವನ್ನು ಆಳಿರತಕ್ಕಂಥವ್ರು ಎಷ್ಟು ಜನರಿಗೆ ಸಹಾಯ ಮಾಡಿದ್ದಾರೆ, ಎಷ್ಟು ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಅದನ್ನೆಲ್ಲ ಬಿಟ್ಬಿಟ್ಟು ಇವರು ಸುಮ್ಮನೆ ಈ ಥರ ಮಾಡ್ತಾ ಇರ್ತಕ್ಕಂಥ